ಎಲ್ಲರಿಗೂ ನಮಸ್ಕಾರ ಮತ್ತು ಶರಣು ಶರಣಾತ್ರಿ. ನಾವು ಇನ್ನೊಂದು ಸಾರಿ ಧಾರಾವತಿ ಹನುಮಾನ್ ಮಂದಿರಕ್ಕೆ ಹೋಗಿದ್ವಿ ಶನಿವಾರತನ. ಸೊ ಹೋದ ವ್ಲಾಗ್ನಾಗ ಹೇಳ್ದಂಗೆ ಸಂಜೀಕೆ ಬಸವಣ್ಣಂದು ಒಂದು ಸ್ಪೆಷಲ್ ಕಾರ್ಯಕ್ರಮ ಇರುತ್ತೆ. ಬಸವಣ್ಣ ಹಿಂಗತೆ ಹಾದು ಹೋಗ್ತಾನೆ ಅಂಥೇಳಿ ಹೋದ್ವಿ. ಹೋಗಬೇಕಾದ್ರೆ ಒಂದು ಸ್ವಲ್ಪ ಲೇಟಾಗಿ ಹೋದ್ವಿ. ಎಕ್ಸಾಕ್ಟ್ಲಿ 5:50 ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತಂತ, ಬಟ್ ನಾವು ಹೋದಾಗ ಸ್ವಲ್ಪ ಲೇಟಾಗಿತ್ತು. ಸೊ ಅದಕ್ಕೆ ಕಾರ್ಯಕ್ರಮ ಮುಗಿದು ಸೊ ಬಸವಣ್ಣ ಅಲ್ಲೇ ಗುಡಿಗೆ ಬಂದು ನಮಸ್ಕಾರ, ಅವರೆಲ್ಲರೂ ನಮಸ್ಕಾರ ಮಾಡಾಕತ್ತಿದ್ರು. ನಾವು ಹಂಗೆ ಹೊರಗಡೆ ನಮಸ್ಕಾರ ಮಾಡಿದ್ವಿ. ಈಗಂತೂ ಅವಕಾಶ ಸಿಗಲಿಲ್ಲ, ಮತ್ತೊಂದು ಸರಿ ಹೋಗಬೇಕಾಗತ್ತೆ ಅನ್ಸುತ್ತೆ. ಈಗೀಗಂತೂ ರಶ್ ಜಾಸ್ತಿ ಆಗಾಕತ್ತೈತಿ ಈ ಗುಡಿ ಒಳಗೆ. ಏನಾರ ಹರಿಕೆ ಇದ್ರೆ ತೀರ್ತಾವು ಅಂತ ಹೇಳಿ ಈಗ ಹಿಂಗತೆ ಮಲ್ಕೊಂಡಿರ್ತಾರೆ ಜನ. ಅದ್ರ ಮೇಲೆ ಬಸವಣ್ಣ ಹಾದು ಹೋಗ್ತಾನೆ. ಅದು ಒಂಥರ ಇಲ್ಲಿದ ಪ್ರತೀತ. ಮುಂಜಾನೆ ಸಿಕ್ಕಾಪಟ್ಟಿ ಬಿಸಿಲು ಅಂಥೇಳಿ ಭಾಳ ಮಂದಿ ಸಂಜೀಕ ಬರ್ತಾರೆ ಇಲ್ಲಿ. ಗದ್ಲಾನ ಗದ್ಲ ಹಂಗೆ ಶನಿವಾರ ಅಂತೂ. ಆಮೇಲೆ ಸಂಜೆಗೆ 7 ಗಂಟೆ ಮೇಲೆ ಪ್ರಸಾದ ಕೊಡೋಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಪಲಾವ್ ಮತ್ತು ಸ್ವೀಟ್ ಕೊಡಾಕತ್ತಿದ್ರು, ಎಲ್ಲರೂ ಕೂತ್ಕೊಂಡು ತಿಂದು ಹೋಗ್ತಾರೆ. ನೀವು ಬರ್ಬೇಕೇನು?